ಇವರು ಕರ್ನಾಟಕ ಗಡಿ ಭಾಗದಲ್ಲಿರುವ ಪ್ರಗತಿಪರ ಕಬ್ಬು ಬೆಳೆಗಾರ. ಪ್ರತಿ ವರ್ಷ ಎಕರೆಗೆ 100 ಟನ್ ಇಳುವರಿ ತೆಗೆಯುವಂತಹ ಆಸಾಮಿ, ತನ್ನಲ್ಲಿರುವ ಕೃಷಿ ಜ್ಞಾನವನ್ನ ಇತರರಿಗೂ ಹಂಚುವಂತಹ ವಿಶೇಷ ವ್ಯಕ್ತಿ. ಯಾರವರು? ಅವರು ಕಬ್ಬಿನ ಕೃಷಿಯಲ್ಲಿ ಅಳವಡಿಸಿಕೊಳ್ಳುವಂತಹ ತಂತ್ರಜ್ಞಾನಗಳೇನು ಅಂತ ಬನ್ನಿ ನೋಡೋಣ. ಕರ್ನಾಟಕದ ಗಡಿಭಾಗದ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕು ಕಾರದುಗ ಗ್ರಾಮ ಕಬ್ಬಿನ ಕೃಷಿಯಲ್ಲಿ ಎತ್ತಿದ ಕೈ. ಇಲ್ಲಿ ಎಕರೆಗೆ ಸುಮಾರು 100 ಟನ್ ಇಳುವರಿ ತೆಗೆಯುವ ರೈತರಿದ್ದಾರೆ. ಈ ಒಂದೇ ಹಳ್ಳಿಯಿಂದ ಪ್ರತಿ ವರ್ಷ 60-70 ಟನ್ ಕಬ್ಬು ಕಾರ್ಖಾನೆ ಸೇರುತ್ತೆ ಅಂದ್ರೆ ಅದನ್ನ ನೀವೇ ಲೆಕ್ಕ ಹಾಕಿ. ಇಂತಹ ಒಂದು ಗ್ರಾಮದ ಪ್ರಗತಿಪರ ಕಬ್ಬು ಬೆಳೆಗಾರರಲ್ಲಿ ಮುಂಚೂಣಿಯಲ್ಲಿರುವಂತವರೇ ಲಕ್ಷ್ಮಣ್ ಪಸಾರೆ. ಈ ಲಕ್ಷ್ಮಣ್ ಪಸಾರೆ ಆಧುನಿಕ ತಂತ್ರಜ್ಞಾನಗಳನ್ನ ಅಳವಡಿಸಿ ತರಕಾರಿ ಮತ್ತು ಕಬ್ಬಿನಲ್ಲಿ ಅಧಿಕ ಇಳುವರಿ ತೆಗೆಯುವ ನಿಸ್ಸೀಮ ರೈತ. ಕಳೆದ 8-10 ವರ್ಷಗಳಿಂದ ಎಕರೆಗೆ 100 ಟನ್ ತೆಗೆದ ಖ್ಯಾತಿ ಇವರಿಗಿದೆ. ಈತ ತಾನಷ್ಟೇ ಅಲ್ಲ, ಸುತ್ತಮುತ್ತಲಿನ 10 ರೈತರಿಗೆ ಕಬ್ಬಿನಲ್ಲಿ ಅಧಿಕ ಇಳುವರಿ ತೆಗೆಯುವುದು ಹೇಗೆ ಅನ್ನೋದರ ಬಗ್ಗೆ ಪಾಠ ಮಾಡುವಾತ. ಇವರು ರೈತರಿಗಷ್ಟೇ ಅಲ್ಲ, ಕೃಷಿ ಅಧಿಕಾರಿಗಳಿಗೂ ಅಚ್ಚುಮೆಚ್ಚು. ಭೂಮಿ ಹದ ಮಾಡುವುದರಿಂದ ಹಿಡಿದು ಕಟಾವಿನ ಹಂತದವರೆಗೆ ತಪ್ಪದೇ ಕೆಲವು ಸುಧಾರಿತ ಕ್ರಮಗಳನ್ನು ಅನುಸರಿಸುತ್ತಾರೆ ಅಂತಾರೆ ಚಿಕ್ಕೋಡಿಯ ತಾಂತ್ರಿಕ ಕೃಷಿ ಅಧಿಕಾರಿ ಮಂಜುನಾಥ್ ಜನಮಟ್ಟಿ. ಕರದಗ ಗ್ರಾಮ ಚಿಕ್ಕೋಡಿ ತಾಲೂಕು ಈ ಭಾಗದಲ್ಲಿ ಇವರು ಒಂದು ಸುಮಾರು 10 ವರ್ಷದಿಂದ ಸರಿಸುಮಾರು 100ಕ್ಕಿಂತ ಹೆಚ್ಚು ಟನ್ ಇಳುವರಿ ಪಡೆಯುತ್ತಿದ್ದಂತಹ ರೈತರು. ಇವರು ಏನಪ್ಪ ಅಂದ್ರೆ ತಾವಲ್ಲದೇ ಸುತ್ತಮುತ್ತಲು ಒಂದು 10-15 ರೈತರಿಗೆ ಈ ಒಂದು 100 ಟನ್ ಹೇಗೆ ಬೆಳೆಯೋದು ಪ್ರತಿ ಎಕರೆಗೆ ಅಂತ ಹೇಳಿ ಎಲ್ಲ ತಂತ್ರಜ್ಞಾನವನ್ನು ಪ್ರಸರಿಸಿದಂಥ ರೈತರಾಗಿರ್ತಾರೆ. ಏನಪ್ಪ ಪಸಾರಿ ಅವರು ಏನೇನು ಕ್ರಮ ಅನುಸರಿಸ್ತಾರೆ ಈ 100ಟನ್ಕ್ಕಿಂತ ಹೆಚ್ಚು ಇಳುವರಿ ಪಡೆಯಲು ಒಂದು ಎಕರೆಗೆ ಅಂದರೆ, ಫಸ್ಟ್ ಅವರು ಭೂಮಿಯನ್ನು ಹದವಾಗಿ ತಯಾರು ಮಾಡ್ಕೋತಾರೆ. ಹಾಗೂ ಆ ಒಂದು ಜಮೀನಿಗೆ ಸರಿಸುಮಾರು 1-5 ಟೇಲರ್ ತಿಪ್ಪಿ ಗೊಬ್ಬರ ಅಂದರೆ ಶೇಂದ್ರೀಕತೆ ಅನ್ನತೀವಿ ಅದನ್ನು ಹಾಕ್ತಾರೆ. ಸುಮಾರು 1 ಮೇ 15 ಟೈಮ್ನಲ್ಲಿ ಈ ದೇಂಚ ಹಾಕ್ತಾರೆ. ಹೂ ಬಿಡೋಕಿನ ಮುಂಚೆನ ಮುರಿದು ಮಣ್ಣಿನಲ್ಲಿ ಸೇರಿಸ್ತಾರೆ. ಇದರಿಂದ ಆ ನೆಲಕ್ಕೆ ಒಂದು ಒಳ್ಳೆಯ ತಿಪ್ಪಿ ಗೊಬ್ಬರ ಪ್ಲಸ್ ಒಂದು ಹಸಿರೆಲೆ ಗೊಬ್ಬರ ಕೊಟ್ಟಂತೆ ಆಗುತ್ತದೆ. ತದನಂತರ ಜುಲೈ 1 ನಂತರ 1 ಕಣ್ಣಿನ ಸಸಿಯನ್ನು ಇವರು ಸ್ವಂತ ತಾವೇ ಮಾಡಿಕೊಂಡು ತಮ್ಮ ಹೊಲದಲ್ಲಿ ನೆಡ್ತಾರೆ. ಇವರು ಏನು ಮುಖ್ಯವಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಹನಿ ನೀರಾವರಿನ ಅಲ್ಲಿ ಅಳವಡಿಸ್ಕೋತಾರೆ. ಈ ಹನಿ ನೀರಾವರಿ ಮಾಡುವುದರಿಂದ ಇಲ್ಲಿ ಒಂದು ಏನು ನೀರು ಉಳಿತಾಯ ಆಗೋದಲ್ಲದೆ ಒಳ್ಳೆ ಬೆಳೆ ಪಡೆಯೋದಲ್ಲದೆ ರಸಾವರಿಯನ್ನು ಕೂಡ ಅಂದ್ರೆ ಫರ್ಟಿಗೇಷನ್ ಕೂಡ ಅವರು ರೈತರು ಇವತ್ತು ಡ್ರಿಪ್ ಮುಖಾಂತರ ಮಾಡ್ಕೋತಿದ್ದಾರೆ. ರೈತರು ಇಲ್ಲಿ ಅಗಲ ಸಾಲು ಪದ್ಧತಿ, ಒಂಟಿ ಕಣ್ಣಿನ ಸಸಿ ನಾಟಿ, ಹನಿ ನೀರಾವರಿ, ರಸಾವರಿಯಂತಹ ಸುಧಾರಿತ ಪದ್ಧತಿಗಳನ್ನು ಅನುಸರಿಸಿ ಕಬ್ಬಿನ ಕೃಷಿ ಮಾಡುತ್ತಿದ್ದಾರೆ. ಜೊತೆಗೆ ಸೌರಶಕ್ತಿ ಚಾಲಿತ ಪಂಪ್ಸೆಟ್ ಅಳವಡಿಸಿರುವುದು ವಿಶೇಷ. ಇಲ್ಲಿ ರೈತರು ಸಾಲಿನಿಂದ ಸಾಲಿಗೆ 4 ಅಡಿ ಮತ್ತು ಸಸಿಯಿಂದ ಸಸಿಗೆ 2 ಅಡಿ ಅಂತರದಲ್ಲಿ ಸುಮಾರು 5,500 ಸಸಿಗಳನ್ನು ನಾಟಿ ಮಾಡಿರುತ್ತಾರೆ. ಪ್ರತಿಯೊಂದರಿಂದ ಸರಾಸರಿ 10 ಮರಿಗಳು ಬಂದು ಪ್ರತಿ ಕಬ್ಬು 2 ಕೆಜಿ ತೂಗಿದರೂ 100 ಟನ್ಗಿಂತ ಹೆಚ್ಚು ಇಳುವರಿ ಬರುತ್ತೆ ಅಂತಾರೆ ತಜ್ಞರು. ಸರಿಸುಮಾರು ನಾವು ಇಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ, ಒಂದ್ ಕಬ್ಬಿನ ಒಂದು ಇದರಲ್ಲಿ ಗುಂಪಲ್ಲಿ ಸುಮಾರು 10-15 ಎವರೇಜ್ ಕಬ್ಬು ನಮಗೆ ಬಂದಿದೆ. 40-45 ಗಣಿಕೆ ಇದೆ. ಆಲ್ಮೋಸ್ಟ್ 1 ತಿಂಗಳಲ್ಲಿ ಇದು ಹಾರ್ವೆಸ್ಟ್ ಆಗ್ತದೆ. ನಮ್ಮ ಈ ಲೆಕ್ಕದ ಪ್ರಕಾರ ತಗೊಂಡಿದ್ರೆ ಸರಿಸುಮಾರು 57,000-60,000 ಒಂದು ಕಬ್ಬಿಗಳ ಸಂಖ್ಯೆ ಉಳಿತದೆ. ಬರೀ ನಾವು 2 ಕೆಜಿ ಲೆಕ್ಕ ಹಿಡಿದ್ರೂ ನಮಗೆ ಸರಿಸುಮಾರು 116-120 ಟನ್ ಇಲ್ಲಿ ಇಳುವರಿ ತೆಗಿಲಿಕ್ಕೆ ಸಾಧ್ಯ ಅದ. ಇದು ಸಿಂಪಲ್ ಲೆಕ್ಕ. ಸೊ ನಮ್ಮ ಪಸಾರಿಯವರು ಮಾಡಿದ ಒಂದು ಸಿಂಪಲ್ ಲೆಕ್ಕ. ಇದನ್ನು ಅನುಸರಿಸಿಕೊಂಡು ಅವರು ಸುಮಾರು 10 ವರ್ಷದಿಂದ ಆಗಲೇ 1 ಎಕರೆಗೆ ಈ 110-120 ಟನ್ ರೇಂಜಲ್ಲಿ ಅವರು ಇಳುವರಿ ತಗೋತಾ ಬಂದಿದ್ದಾರೆ. ಹಾಗೆ ಮುಂದೆ ಇನ್ನೂ ಒಂದು ಸ್ವಲ್ಪ ಏನು ಹೆಚ್ಚಿನ ಒಂದು ತಂತ್ರಜ್ಞಾನ ಬಳಸ್ಕೊಂಡ್ರೆ ಇವರು 120-130 ಟನ್ ಪ್ರತಿ ಎಕರೆ ದಾಟುವುದು ಇಲ್ಲಿ ಕಷ್ಟ ಸಾಧ್ಯ ಅಲ್ಲ ಅಂತ ನಾನು ಹೇಳಿ ಬಯಸ್ತೇನೆ. ಲಕ್ಷ್ಮಣ್ ಪಸಾರೆ ಕಬ್ಬೊಂದೇ ಅಲ್ಲ, ತರಹೇವಾರಿ ತರಕಾರಿಗಳನ್ನು ಕೂಡ ಆಧುನಿಕ ಪದ್ಧತಿಯಲ್ಲಿ ಬೆಳೆದು ಸಯನಿಸಿಕೊಂಡವರು. ಇವರ ಕೃಷಿ ಸಾಧನೆಗೆ ಹಲವಾರು ಪ್ರಶಸ್ತಿಗಳು ಒಲಿದು ಬಂದಿವೆ. ಇವರ ಕೃಷಿ ಹೀಗೆ ಮುಂದುವರಿಯಲಿ, ಆ ಮೂಲಕ ಇತರೆ ರೈತರಿಗೆ ದಾರಿದೀಪವಾಗಲಿ ಅನ್ನೋದೇ ನಮ್ಮ ಆಶಯ. ವಾಣಿಜ್ಯ ಹೈನುಗಾರಿಕೆ ಅನ್ನೋದು ಇಂದು ಪೂರ್ಣ ಪ್ರಮಾಣದ ಉದ್ಯಮವಾಗಿ ಹೊರಹೊಮ್ಮಿದೆ. ಇಂದು ಅನೇಕರು ಮಿಶ್ರ ಜಾತಿ ಹಸುಗಳನ್ನು ಸಾಕಣೆ ಮಾಡುವುದುಂಟು. ಈ ಹೈನುಗಾರಿಕೆಯಲ್ಲಿ ಮೊದಲ ಹೆಜ್ಜೆಯಾಗಿ ಉತ್ತಮ ರಾಸುಗಳನ್ನು ಆಯ್ಕೆ ಮಾಡುವುದು ಬಹುಮುಖ್ಯ. ಎಷ್ಟೋ ಸಲ ರೈತ ಇದರಲ್ಲಿ ಮೋಸ ಹೋಗ್ತಾನೆ. ಹೀಗಾಗಿ ಮಿಶ್ರ ಜಾತಿ ಹಸುಗಳನ್ನ ಕೊಳ್ಳುವಾಗ ರೈತರು ಕೆಲವು ಅಂಶಗಳನ್ನ ತಪ್ಪದೇ ಗಮನಿಸಬೇಕು. ರೈತ ಬಾಂಧವರೇ, ಹಸುಗಳನ್ನ ಆಯ್ಕೆ ಮಾಡುವಾಗ ದಿನವಿಡೀ ಎಷ್ಟು ಹಾಲು ಉತ್ಪಾದಿಸುವ ಹಸುವನ್ನ ಆಯ್ಕೆ ಮಾಡಬೇಕು ಎಂಬುದನ್ನ ಪ್ರಪ್ರಥಮವಾಗಿ ನಿಶ್ಚಯಿಸಿ. ಯಾವುದಾದ್ರೊಂದು ಹಸುವನ್ನ ಆಯ್ಕೆ ಮಾಡಿದರೆ ಪ್ರಯೋಜನ ಇಲ್ಲ, ಇದರಿಂದ ಕಷ್ಟ ನಷ್ಟಗಳು ಉಂಟಾಗುವ ಸಂಭವವೇ ಹೆಚ್ಚು. ಹಸುಗಳನ್ನ ಖರೀದಿಸುವಾಗ ಅವಸರ ಮಾಡಬೇಡಿ, ಸೂಕ್ಷ್ಮವಾಗಿ ನೋಡಿ. ವಂಶಾವಳಿ ಬಗ್ಗೆ ಇರುವ ದಾಖಲೆಗಳನ್ನ ಗಣನೆಗೆ ತೆಗೆದುಕೊಂಡು
ಹಾಲು ಕರೆದು ಆ ಹಸುವಿನ ಬಗ್ಗೆ ಚರ್ಚಿಸಿ ಆನಂತರ ಅಂತಿಮ ನಿರ್ಧಾರ ತೆಗೆದುಕೊಳ್ಳಿ. ಮೊದಲನೆಯದಾಗಿ ಹಸುಗಳನ್ನು ಖರೀದಿಸುವಾಗ ಎರಡನೇ ಅಥವಾ ಮೂರನೇ ಸೂಲಿನಲ್ಲಿರುವುದು ಮುಖ್ಯ. ಮೂರನೇ ಸೂಲಕ್ಕಿಂತ ಹೆಚ್ಚಿನ ಸೂಲದಲ್ಲಿರುವ ಹಸುಗಳನ್ನು ಖರೀದಿಸಬಾರದು. ಯಾಕೆಂದ್ರೆ ಎರಡನೇ ಹಾಗೂ ಮೂರನೇ ಸೂಲಿನಲ್ಲಿ ಗರಿಷ್ಠ ಪ್ರಮಾಣದ ಹಾಲನ್ನು ನಿರೀಕ್ಷಿಸಬಹುದಾಗಿದೆ. ಆದ್ದರಿಂದ ಹಸುಗಳನ್ನು ಖರೀದಿಸುವಾಗ ಅವುಗಳ ವಯಸ್ಸು 4-5 ವರ್ಷದೊಳಗಿರುವುದನ್ನ ಖಾತ್ರಿಪಡಿಸಿಕೊಳ್ಳಿ. ಹೆಚ್ಚು ಹಾಲು ಕೊಡುವ ಹಸುಗಳು ಸೌಮ್ಯ ಸ್ವಭಾವ ಹೊಂದಿರ್ತವೆ. ದೇಹದ ಮೇಲಿನ ಕೂದಲು ನಯವಾಗಿರಬೇಕು ಮತ್ತು ಹೊಳಪಿನಿಂದ ಕೂಡಿರಬೇಕು. ಇದು ಹಸುಗಳನ್ನ ಉತ್ತಮ ರೀತಿಯಲ್ಲಿ ಪಾಲನೆ ಮಾಡಿರುವುದನ್ನ ಮತ್ತು ಯಾವುದೇ ಪೋಷಕಾಂಶಗಳ ಕೊರತೆ ಇಲ್ಲದಿರುವುದನ್ನ ಸೂಚಿಸುತ್ತದೆ. ಹೆಚ್ಚು ಹಾಲು ಕೊಡುವ ಹಸುಗಳು ಕಾಂತಿಯುತವಾದ ಚುರುಕಾದ ಕಣ್ಣುಗಳನ್ನ ಹೊಂದಿರ್ತವೆ ಹಾಗೂ ಮೂಗಿನ ಹೊಳ್ಳೆಗಳು ವಿಶಾಲವಾಗಿರ್ತವೆ. ಎದೆ ಮತ್ತು ಹೊಟ್ಟೆಯ ಭಾಗ ದೊಡ್ಡದಾಗಿದ್ದು ವಿಶಾಲವಾಗಿರಬೇಕು. ಇನ್ನು ಕೆಚ್ಚಲಿನ ವಿಷಯಕ್ಕೆ ಬಂದ್ರೆ ಕೆಚ್ಚಲಿನ ಬಳಿ ಅಂಕುಡೊಂಕಾದ ಸಾಕಷ್ಟು ರಕ್ತನಾಳಗಳಿದ್ದು ಅವು ಎದ್ದು ಕಾಣುವಂತಿರಬೇಕು. ಇಂಥ ಹಸುಗಳಿಂದ ಹೆಚ್ಚು ಹಾಲಿನ ಇಳುವರಿಯನ್ನ ಪಡೆಯಬಹುದಾಗಿದೆ. ಕೆಚ್ಚಲು ದೊಡ್ಡದಾಗಿದ್ದು ಮೃದುವಾಗಿರಬೇಕು ಮತ್ತು ಮೊಲೆ ತೊಟ್ಟುಗಳು ಕೂಡ ಮೃದುವಾಗಿದ್ದು ಯಾವುದೇ ಗಂಟುಗಳನ್ನ ಹೊಂದಿರಬಾರದು. ಹೀಗೆ ಅಂಗೈಯನ್ನ ತೊಟ್ಟುಗಳ ಕೆಳಗೆ ಇಟ್ಟಾಗ ಎಲ್ಲಾ ತೊಟ್ಟುಗಳು ಅಂಗೈಗೆ ಸೋಕುವಂತಿರಬೇಕು ಮತ್ತು ಮೊಲೆ ತೊಟ್ಟುಗಳು ಉದ್ದವಾಗಿರಬೇಕು. ಚಪ್ಪೆಯ ಮೇಲ್ಭಾಗ ಕಡಿಮೆ ಇಳಿಜಾರಿನಿಂದ ಕೂಡಿದ್ದು ವಿಶಾಲವಾಗಿರಬೇಕು. ಹಸುವನ್ನ ಹಿಂಭಾಗದಿಂದ ನೋಡಿದಾಗ ಹಿಂಗಾಲುಗಳ ನಡುವಿನ ಅಂತರ ಹೆಚ್ಚಿರಬೇಕು. ದೊಡ್ಡದಾದ ಕೆಚ್ಚಲು ಇರುವುದನ್ನ ಗುರುತಿಸಿಕೊಳ್ಳಿ. ಹಿಂಗಾಲುಗಳು ನೇರವಾಗಿದ್ದು ಕೆಚ್ಚಲಿನ ಭಾಗ ಇಂಗ್ಲಿಷ್ನ ವಿ ಆಕಾರ ತಿರುಚಿದಂತೆ ಕಾಣುತ್ತದೆ. ಹಲ್ಲುಗಳು ಚೂಪಾಗಿರದೆ ಒಂದೇ ಸಮನಾಗಿರಬೇಕು. ಕರು ಹಾಕಿದ ಹಸುವನ್ನ ಖರೀದಿಸುವಾಗ ಸಾಮಾನ್ಯವಾಗಿ ಕರು ಹಾಕಿದ ಎರಡನೇ ವಾರದಿಂದ 4ನೇ ವಾರದೊಳಗೆ ಇರುವ ಹಸುಗಳನ್ನ ಖರೀದಿಸುವುದು ಒಳ್ಳೆಯದು. ಇದರಿಂದ ಕರುವಿನ ಜನನ ಸರಿಯಾಗಿ ಆಗಿದೆ, ಯಾವುದೇ ಗರ್ಭಪಾತ ಆಗಿಲ್ಲ ಹಾಗೂ ಮುಂದೆ ಸಂತಾನೋತ್ಪತ್ತಿಗೆ ಯಾವುದೇ ತೊಂದರೆ ಇಲ್ಲ ಅನ್ನುವುದು ಖಾತ್ರಿಯಾಗುತ್ತದೆ. ಹಸುವನ್ನ ಖರೀದಿಸುವಾಗ ಇನ್ನೊಂದು ಮುಖ್ಯವಾಗಿ ಗಮನದಲ್ಲಿಡಬೇಕಾದ ಅಂಶವೆಂದರೆ ಹಾಲಿನ ಇಳುವರಿಯನ್ನ ತಿಳಿದುಕೊಳ್ಳುವುದು. ರೈತರು ಹಸುವನ್ನ ಖರೀದಿಸಲು ಹೋದಾಗ 3 ಬಾರಿ ಹಾಲು ಕರೆಯಲು ತಿಳಿಸಿ. ಅದರಲ್ಲಿ 2ನೇ ಮತ್ತು 3ನೇ ಬಾರಿ ಹಿಂಡಿದ ಹಾಲಿನ ಸರಾಸರಿಯನ್ನು ತೆಗೆದುಕೊಂಡ್ರೆ ಅದುವೇ ಆ ರಾಸುವಿನ ಸರಾಸರಿ ಹಾಲಿನ ಇಳುವರಿಯಾಗಿರುತ್ತದೆ. ಹೀಗೆ ರೈತರು ಹಸುಗಳನ್ನ ಖರೀದಿಸುವ ಮುಂಚೆ ಈ ಅಂಶಗಳ ಕಡೆ ಹೆಚ್ಚು ಗಮನ ಕೊಟ್ಟಲ್ಲಿ ಹೈನುಗಾರಿಕೆಯನ್ನ ಲಾಭದಾಯಕವನ್ನಾಗಿ ಮಾಡಿಕೊಳ್ಳಬಹುದು. ಸಾಮಾನ್ಯವಾಗಿ ಹೂವಿನ ಹಾರ ಮತ್ತು ಹೂವಿನ ಬೊಕೆಗಳನ್ನ ಮಾಡುವಾಗ ಅದರ ಅಂದವನ್ನ ಹೆಚ್ಚಿಸೋದಕ್ಕೆ ಅದರೊಟ್ಟಿಗೆ ವಿವಿಧ ಆಕಾರದ ಎಲೆಗಳನ್ನ ಜೋಡಿಸಲಾಗುತ್ತೆ. ಈ ಹಸಿರು ಎಲೆಯನ್ನ ಸಾಮಾನ್ಯವಾಗಿ ಕಟ್ ಫೋಲಿಯೇಜ್ ಅಂತ ಕರೆಯೋದುಂಟು. ನಗರ ಪ್ರದೇಶಗಳಲ್ಲಿ ಈ ಹಸಿರೆಲೆಗಳಿಗೂ ಕೂಡ ಉತ್ತಮ ಮಾರುಕಟ್ಟೆ ಮತ್ತು ಬೆಲೆ ಇದೆ. ಸಣ್ಣ ರೈತರು ಸಹ ಬೇಡಿಕೆಗೆ ಅನುಸಾರವಾಗಿ ಇಂತಹ ಬೆಳೆಗಳನ್ನು ಬೆಳೆದು ಒಳ್ಳೆಯ ಆದಾಯವನ್ನ ಗಳಿಸಬಹುದು. ಪಂಚದ ಪುಷ್ಪೋದ್ಯಮದಲ್ಲಿ ಈ ಕಟ್ ಫೋಲಿಯೇಜ್ ಅಂದ್ರೆ ಹಸಿರು ಎಲೆಗಳ ಪಾಲು 10%. ಪ್ರತಿ ವರ್ಷ 4% ಇದರ ಬೇಡಿಕೆ ಕೂಡ ಹೆಚ್ಚಾಗ್ತದೆ. ಆದ್ರೆ ಇದರಲ್ಲಿ ಹೆಚ್ಚಿನ ಪಾಲು ಪೂರೈಕೆ ಆಗ್ತಾ ಇರೋದು ಅಭಿವೃದ್ಧಿ ಹೊಂದಿದ ರಾಷ್ಟ್ರದಲ್ಲೂ. ಈ ಹಸಿರು ಎಲೆಗಳನ್ನ ಬೆಳೆಯಲು ಬೇಕಾದ ವಾತಾವರಣವಿದ್ದು ರೈತರು ಇದರ ಲಾಭ ಪಡೆದುಕೊಳ್ಳಬಹುದಾದ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಕೂಡ ಈ ಬಗ್ಗೆ ಸಂಶೋಧನೆಯನ್ನು ಕೈಗೊಳ್ತಾ ಬರುತ್ತಿದೆ. 50% ನೆರಳು ಪರದೆ ಮನೆ ಈ ಬೆಳೆಗಳಿಗೆ ಹೆಚ್ಚು ಸೂಕ್ತ ಎನ್ನುವ ತಜ್ಞರು ಕಡಿಮೆ ಖರ್ಚಿನಲ್ಲಿ ಉತ್ತಮ ಲಾಭ ಗಳಿಸಬಹುದು ಅಂತ. ಅಂದರೆ ನಾವು ಈ ಪುಷ್ಪಗುಚ್ಛಗಳಿಗೆ ಹಸಿರು ಎಲೆ ಹಾಕ್ತಾರೆ, ನೀವು ನೋಡಿರ್ಬೋದು. ಈ ಹಸಿರು ಎಲೆಗಳು, ಹಸಿರು ಎಲೆ ಒಂದು ಬೇಸಾಯ ಭಾಳ ಮುಖ್ಯ. ಈ ನಮ್ಮ ದೊಡ್ಡ ನಗರಗಳೇನಿದೆ, ಬೆಂಗಳೂರು, ಮೈಸೂರು ಮತ್ತು ಈ ಹಾಸನ್ನು ಇಲ್ಲ ಬೇರೆ ಬೇರೆ, ಇದರ ಸುತ್ತಮುತ್ತ ಇದನ್ನ ಚೆನ್ನಾಗಿ ನಾವು ಬೆಳಿಬೋದು. ಹಸಿರು ಎಲೆ ಏನಿದೆ, ಹಸಿರು ಎಲೆ ಬೇಸಾಯಕ್ಕೆ ನಮಗೆ ಒಂದು 50% ನಮ್ಮ ಇದೇನಿದೆ, ಏನು ನೆರಳು ಪರದೆ ಅಂತ ಏನು ಹೇಳ್ತೀವಿ, ಈ ನೆರಳು ಪರದೆಯಲ್ಲಿ ಬೆಳಿಬೇಕಾಗತ್ತೆ. ಒಂದು ನೀವು ಕೇಳಿರ್ಬೋದು ಫಿಲಾಡೊಂಡ್ರನ್ ಅಂತಾಗಲಿ, ಫರ್ನ್ಸ್ ಅಂತಾಗಲಿ, ಪಾಮ್ಸ್ ಅಂತ, ಆಮೇಲೆ ಬೇಬಿ ಯುಕಲಿಪ್ಟಸ್ ಅಂತಾರೆ, ನೀಲಗಿರಿ ಬೇಬಿ, ಈ ಬೇಬಿ ನೀಲಗಿರಿ, ಇವುಗಳನ್ನೆಲ್ಲನೂ ಬೆಳಿಬೋದು. ಫಿಲಾಡೊಂಡ್ರನ್ ಆಗಲಿ, ಇವುಗಳನ್ನೆಲ್ಲ ಚೆನ್ನಾಗಿ ಬೆಳಿಬೋದು. ಈ ಚೆನ್ನಾಗಿ ಬೆಳಿಬೋ ಈ ನಮ್ಮ ಪರದೆ ಏನಿದೆ 50% ಪರದೆ, ಇದರಲ್ಲಿ ನಾನಾ ಥರ ಇದು, ಒಂದು ಹಸಿರಿದೆ ಮತ್ತು ಬಿಳಿ ಇದೆ
ಆಮೇಲೆ ಕಪ್ಪು ಇದೆ, ಆಮೇಲೆ ಕೆಂಪು ಇದೆ. ಆದರೆ ನಾವು ನೋಡಿರೋ ಪ್ರಕಾರ ಈ ನಮ್ಮ ಬಿಳಿ ಪರದೆ ಏನಿದೆ 50% ಈ ಬಿಳಿ ಪರದೆಯಲ್ಲಿ ಚೆನ್ನಾಗಿ ಇವೆಲ್ಲ ಬರುತ್ತೆ. ಇದು ನೀವು ಸರ್ವೇ ಸಾಧಾರಣವಾಗಿ ನೀವು ಒಂದು ಗುಂಟೆಯಲ್ಲಿ ನೀವು ಇದನ್ನ ಬೆಳ್ಕೊಂಡ್ರೆ ನೀವೇನಿಲ್ಲ ಅಂತಂದ್ರೆ ಒಂದು ವರ್ಷಕ್ಕೆ 10,000 ರೂಪಾಯಿ ನೀವು ಇದರಲ್ಲಿ ಮಾಡ್ಕೋಬೋದು. ಒಂದು ಚಿಕ್ಕ 10x10 ಮೀಟರ್ ಒಂದು ಗುಂಟೆ ಅಂತಂತಂದರೆ ಇದರಲ್ಲಿ ನೀವು ಬೆಳಿಬೋದು. ಯಾಕೆಂದರೆ ಇದಕ್ಕೆ ಸಾಕಷ್ಟು ಬೇಡಿಕೆ ಇದೆ. ಒಂದು ಎಲೆಗೆ ಸರ್ವೇ ಸಾಧಾರಣವಾಗಿ 2-3 ರೂಪಾಯಿ ಕೂಡ ಸಿಗೋ ಒಂದು ಸೀಸನಲ್ಲಿ ಸಿಗುತ್ತೆ, ಇಲ್ಲ ಬೇರೆ ಟೈಮಲ್ಲಿ 1 ರೂಪಾಯಿ ಸಿಗುತ್ತೆ. ಮತ್ತು ಇದು ನಾನು ಆಗಲೇ ಹೇಳ್ದಂಗೆ ಇದು ಎತ್ತರದ ಮಡಿ ಮಾಡಿಕೊಂಡು 2 ಅಡಿಗೆ 2 ಅಡಿಗೆ ಒಂದೊಂದು ಗಿಡಕ್ಕೆ ಗಿಡದಿಂದ ಗಿಡ ಸಾಲದಿಂದ ಸಾಲಕ್ಕೆ ಕೂಡ 2 ಅಡಿ 2 ಅಡಿ ಕೊಟ್ಕೊಂಡು ಈ ಡ್ರಿಪ್ ಲೈನ್ ಹಾಕ್ಕೊಂಬಿಟ್ರೆ ನಿಮಗೆ ತುಂಬ ಈ ಲೇಬರ್ಸ್ ಅಂತ ಏನು ಹೇಳ್ತೀವಿ ಕೂಲಿ ಆಳುಗಳು ಕೂಡ ಜಾಸ್ತಿ ಬೇಕಾಗಲ್ಲ. 1 ಹೆಕ್ಟರಲ್ಲಿ 2 ಕೂಲಿ ಆಳುಗಳಲ್ಲಿ 1 ಹೆಕ್ಟರ್ ನೀವು ತುಂಬಾ ಆರಾಮಾಗಿ. ಈ ಹಸಿರು ಎಲೆ ಬೇಸಾಯವನ್ನು 1 ಎಕರೆಯಲ್ಲಿ ಮಾಡಬೇಕಾದ್ರೆ ಕನಿಷ್ಠ 50,000 ಖರ್ಚು ಬರುತ್ತೆ. ಸಾಲು ಮತ್ತು ಸಸಿಗಳ ಅಂತರ 3 ಅಡಿ ಇದ್ರೆ ಒಟ್ಟು 4,000-5,000 ಸಸಿಗಳು ಬೇಕು. ಒಂದು ಬಾರಿ ನಾಟಿ ಮಾಡಿದರೆ ಕನಿಷ್ಠ 5 ವರ್ಷಗಳವರೆಗೆ ನಿರಂತರ ಎಲೆಗಳನ್ನು ಕೊಡುತ್ತದೆ. ಇನ್ನು ಪರದೆಯ ಎತ್ತರದ ವಿಚಾರಕ್ಕೆ ಬಂದ್ರೆ 6-8 ಅಡಿ ಎತ್ತರ ಪರದೆ ಹಾಕುವುದು ಉತ್ತಮ. ವರ್ಷದಲ್ಲಿ ಅಂದಾಜು 1 ಲಕ್ಷ ಎಲೆ ಕೊಯ್ಲು ಮಾಡಬಹುದು. ಪ್ರತಿ ಎಲೆಗೆ ಕನಿಷ್ಠ 1 ರೂಪಾಯಿ ಬೆಲೆ ಸಿಕ್ಕರೂ ವರ್ಷಕ್ಕೆ ಎಕರೆಯಿಂದ 1 ಲಕ್ಷ ಲಾಭ ಗಳಿಸಬಹುದು. ಈಗ ಹಸಿರು ಎಲೆ ಬೇಸಾಯ ಯಾಕೆ ಮಾಡಬೇಕು ಅಂತ ನೀವು ಕೇಳ್ಬೋದು. ನಾವು ಪುಷ್ಪ ಮಾಡೋಕ್ಕಾಗೋದಿಲ್ವಾ ಹಸಿರು ಮನೆಯಲ್ಲಿ ಪುಷ್ಪ? ಈಗ ಹಸಿರು ಮನೆ ನೀವು ಒಂದು ಹಸಿರು ಮನೆ ಒಂದು ಸ್ಕ್ವೇರ್ ಮೀಟರ್ ಮಾಡ್ಕೋಬೇಕು ಅಂತಂದರೆ ನಿಮಗೆ 800 ರೂಪಾಯಿಂದ 1,000 ರೂಪಾಯಿ ಖರ್ಚಾಗುತ್ತೆ. ಅದೇ ನೀವು ಒಂದು ಪರದೆ ಒಂದು ಮಾಡ್ಕೋಬೇಕು ಅಂತಂದರೆ 50% ಪರದೆ ನೀವು ಮಾಡ್ಕೋಬೇಕು ಅಂತಂದರೆ 100 ರೂಪಾಯಿ ಆಗುತ್ತೆ. ಸೊ ಇದರಿಂದ ನಿಮಗೆ ಆ ಪುಷ್ಪದಲ್ಲಿ ಎಷ್ಟು ದುಡ್ಡು ನೀವು ಗಳಿಸ್ಬೋದು ಅಷ್ಟೇ ಈ ದುಡ್ಡು ನೀವು ಈ ಹಸಿರು ಎಲೆ ಬೇಸಾಯದಲ್ಲಿ ಕೂಡ ಬೆಳೆಸ್ಕೋಬೋದು. ಅಂದರೆ ನಿಮಗೆ ಯಾರಿಗೆ ತುಂಬ ಶಕ್ತಿ ಇಲ್ವೋ, ಹಸಿರು ಮನೆ ಹಾಕ್ಕೊಂಡು ನಾವು ಮಾಡೋದಕ್ಕೆ ಯಾರಿಗೆ ಶಕ್ತಿ ಇಲ್ವೋ ಅಂಥ ರೈತರು ಇದನ್ನು ನಮ್ಮ ಈ 50% ನಾವೇನೇ ನಮ್ಮ 50% ಈ ಪರದೆ ಹಾಕ್ಕೊಂಡು ಆ ಪರದೆ ಕೆಳಗಡೆ ಆಗಲೇ ಹೇಳ್ದಂಗೆ ಈಗ ಬೇಬಿ ಈಕ್ವಾಲಿಪ್ಟಸ್ ಅಂತ ಕೇಳಿರ್ಬೋದು. ಇದಕ್ಕೆ ನಾವು ಇದು ಹೇಳ್ತೀವಿ ಏನು ನಮ್ಮ ನೀಲಗಿರಿ ಚಿಕ್ಕದ ನೀಲಗಿರಿ ಅಂತ ಬರ್ತದೆ, ಬೇಬಿ ಯುಕಾಲಿಪ್ಟಸ್ ಅಂತ. ಆಮೇಲೆ ಆಸ್ಪರ್ಗ್ರಸ್ ಅಂತಂತಾರೆ, ಫರ್ನ್ಸ್ ಅಂತಾರೆ, ಆಮೇಲೆ ಫಿಲೋಡೆಂಡ್ರಾನ್ ಅಂತಾರೆ, ಡ್ರೆಸಿನಾ ಅಂತಾರೆ. ಇವೆಲ್ಲನೂ ಒಳಗಡೆ ಬೆಳಿಬೋದು. ಅಂದರೆ ಈ ಪರದೆ ಒಳಗಡೆ ಬೆಳೆದಾಗ ಇವೆಲ್ಲ ತುಂಬ ಚೆನ್ನಾಗಿ ಹಸಿರವಾಗಿ ಕಾಣುತ್ತೆ, ತುಂಬ ಮಲಮಲವಾಗಿ ಹಸಿರವಾಗಿ ಕಾಣೋದ್ರಿಂದ ನಿಮಗೆ ಇದು ಮಾರ್ಕೆಟಲ್ಲಿ ಚೆನ್ನಾಗಿ ಇದಕ್ಕೆ ರೇಟ್ ಸಿಗುತ್ತೆ. ಮತ್ತು ನೀವು ಮಾರ್ಕೆಟ್ ಎಲ್ಲಿ ಅಂತ ಕೇಳ್ಬೋದು. ಈಗ ನೀವು ಪುಷ್ಪಗಳು ಎಲ್ಲಿ ಮಾರ್ತಿರೋ, ನಮ್ಮ ಈ ಜರ್ಬರ ಕಾರ್ನೇಷನ್ನು ಆಂತೂರಿಯಮ್ಮು ಎಲ್ಲಿ ನೀವು ಮಾರ್ತಿರೋ ಅಂಥ ಈ ಮಾರ್ಕೆಟಲ್ಲಿ ಇದನ್ನು ಕೂಡ ಮಾರ್ಬೋದು. ಯಾಕೆಂತಂದರೆ ಈಗ ಅವರು ಒಂದು ಕೇರಳಕ್ಕೆ ಕಳಿಸ್ಬೇಕಂತಂದರೆ ಅವರು ಬರೀ ಜರ್ಬರ ಕಳಿಸೋಕ್ಕಾಗೋದಿಲ್ಲ, ಜರ್ಬರ ಜೊತೆಗೆ ಈ ಹೆಸರು ಎಲೆ ಕೂಡ ಕಳಿಸ್ಬೇಕಾಗತ್ತೆ. ಪುಷ್ಪಗುಚ್ಛ ಮಾಡಬೇಕಂತಂದರೆ ಈ ಹೆಸರು ಎಲೆ ಕೂಡ ಬೇಕಾಗುತ್ತೆ. ಅದರಿಂದ ಆ ಮಾರ್ಕೆಟು ಅದ್ರ ಜೊತೆಗೆ ಇರೋದರಿಂದ ನೀವು ಪುಷ್ಪನ ಜೊತೆ ಪುಷ್ಪ ಮಾಡೋರು ಇದರಿಂದ ಜೊತೆಯಲ್ಲಿ ಹಾಕ್ಕೊಂಡ್ರೆ ಇನ್ನೂ ಉತ್ತಮ. ಎರಡೂ ಒಟ್ಟಿಗೆ ಮಾರ್ಕೆಟಿಗೆ ತೊಗೊಂಡೋಗ್ಬೋದು, ಅದಕ್ಕೆ ರೇಟ್ ಇಲ್ಲದೆ ಇರೋವಾಗ ಇದಕ್ಕೆ ರೇಟ್ ಸಿಗುತ್ತೆ. ಇವೆರಡೂ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಪುಷ್ಪ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ, ನಮಗೆ ಹಸಿರು ಮನೆ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತವರು ಇದು ಮಾತ್ರ ಮಾಡಿಕೊಂಡು ನೀವು ಮಾಡ್ಬೋದು. ಇದು ಬೆಂಗಳೂರು ಸುತ್ತಮುತ್ತ ನಾನು ಆಗಲೇ ಹೇಳ್ದಂಗೆ ಬೆಂಗಳೂರು ಮೈಸೂರು ದೊಡ್ಡ ದೊಡ್ಡ ಈ ಪಟ್ಟಣಗಳೇನಿದೆ ಅದ್ರ ಸುತ್ತಮುತ್ತ ಜಾಸ್ತಿ ಬರುತ್ತೆ. ಈ ಕಟ್ ಪೋಲಿಯೇಜ್ಗೆ ಕಾರ್ನೇಷಲ್ ಜರ್ಬೇರಾದಂತೆ ಮುತುವರ್ಜಿ ವಹಿಸುವ ಅವಶ್ಯಕತೆ ಇಲ್ಲ. ಎಲೆಗಳ ಬಣ್ಣ ಹೆಚ್ಚು ಹಸಿರಿನಿಂದ ಬರಬೇಕಾದ್ರೆ ವಾರಕ್ಕೆ ಅಥವಾ 15 ದಿನಗಳಿಗೊಮ್ಮೆ ಪ್ರತಿ ಲೀಟರ್ ನೀರಿಗೆ 4 ಗ್ರಾಂ 19 ಆಲ್ ಗೊಬ್ಬರ ಬೆರೆಸಿ ಎಲೆಗಳ ಮೇಲೆ ಸಿಂಪಡಿಸಬೇಕು ಅಥವಾ ಡ್ರಿಪ್ ಮೂಲಕ ಕೊಡಬಹುದು. ಇನ್ನು ಈ ಬೆಳೆಗಳಿಗೆ ರೋಗಕ್ಕಿಂತ ಕೀಟಬಾಧೆ ಹೆಚ್ಚು, ಇವುಗಳಿಗೆ ಸೂಕ್ತ ಔಷಧಿಗಳನ್ನ ಸಿಂಪಡಿಸಿ ಹತೋಟಿಗೆ ತರಬೇಕು. ಮಳೆ ಹೆಚ್ಚಾದಾಗ ಅಥವಾ ನೀರು ಹೆಚ್ಚಾದ್ರೆ ಚುಕ್ಕಿ ರೋಗ ಬರುವ ಸಂಭವವಿರುತ್ತದೆ ಮತ್ತು ಹೆಚ್ಚು ನೀರು ನಿಲ್ಲುವ ಪ್ರದೇಶವಾದ್ರೆ ಬುಡಕೊಳೆ ರೋಗ ಬರುವುದರಿಂದ ಇವುಗಳನ್ನ ಗಮನದಲ್ಲಿಟ್ಟುಕೊಂಡು ಬೇಸಾಯ ಮಾಡಿದ್ರೆ ಈ ಬೆಳೆಯನ್ನು ಉತ್ತಮವಾಗಿ ಬೆಳೆದು ಒಳ್ಳೆಯ ಲಾಭ ಗಳಿಸಬಹುದು.